Hello student, today we are going to discuss about Carnatic Wars. Carnatic region was under the control of Mughal Empire. Carnatic region included Coromandel area and its areas nearby present coastal Tamil Nadu and Andhra Pradesh. British and French wanted to trade single-handedly dominantly in this region, so they fought the three battles. ಮಕ್ಕಳೇ, ಈ ದಿನ ನಾವು ಈ ತರಗತಿಯಲ್ಲಿ ಕರ್ನಾಟಿಕ್ ಯುದ್ಧಗಳು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಸುಮಾರು 1746 1763 ತನಕ ಈ ಯುದ್ಧಗಳು ನಡೆಯುತ್ತದೆ. ಮೊಘಲ್ ಸಾಮ್ರಾಜ್ಯದ ಒಂದು ಪ್ರಾಂತವೇ ಕರ್ನಾಟಿಕ್. ಕೋರಮಂಡಲ ತೀರ ಈಗಿನ ತಮಿಳುನಾಡು ಹಾಗೂ ಆಂಧ್ರಪ್ರದೇಶದ ತೀರ ಪ್ರದೇಶ ಮತ್ತು ಅದರ ಇನ್ನಾಡನ್ನ ಯುರೋಪಿಯನ್ನರು ಕರ್ನಾಟಿಕ್ ಎಂದು ಕರೆಯುತ್ತಿದ್ದರು. ದ ಫಸ್ಟ್ ಕರ್ನಾಟಿಕ್ ವಾರ್ 1746-1748. ಸೆಕೆಂಡ್ ಕರ್ನಾಟಿಕ್ ವಾರ್ 1749-1754. And third Carnatic War 1758-1763 CE. Let us first learn about First Carnatic War. It happened in the year 1746-1748. The reasons for the war are competition and jealousy between British and French. Second one, war between British and French in Europe over issues of succession in Australia. ಮಕ್ಕಳೇ, ನಾವು ಈ ದಿನ ಪ್ರಥಮ ಕರ್ನಾಟಿಕ್ ಯುದ್ಧದ ಬಗ್ಗೆ ತಿಳಿದುಕೊಳ್ಳೋಣ. ಈ ಯುದ್ಧವು 1746-1748 ತನಕ ನಡೆಯಿತು ಹಾಗೂ ಈ ಯುದ್ಧಕ್ಕೆ ಕಾರಣಗಳು ಭಾರತದಲ್ಲಿ ಆಂಗ್ಲರು ಮತ್ತು ಫ್ರೆಂಚರು ವ್ಯವಹಾರಿಕ ಮತ್ಸರ, ದ್ವೇಷ, ಪೈಪೋಟಿ, ರಾಜಕೀಯ ಮಹಾದಾಸೆ ಈ ಯುದ್ಧಕ್ಕೆ ಕಾರಣವಾಯಿತು. ಈ ಯುದ್ಧವು ಫ್ರೆಂಚರು ಮತ್ತು ಬ್ರಿಟಿಷರ ನಡುವೆ ಯುದ್ಧ ಆರಂಭವಾಗುತ್ತದೆ. ಕಾರಣ, ಯುರೋಪ್ ಖಂಡದಲ್ಲಿ ಆರಂಭವಾಗಿದ್ದಂತಹ ಉತ್ತರಾಧಿಕಾರಿತ್ವದ ಹಾಗೂ ಈ ಇಬ್ಬರ ನಡುವೆ ಯುದ್ಧ ನಡೆಯುತ್ತದೆ. ನೆಕ್ಸ್ಟ್ ಲೆಟ್ ಅಸ್ ಸೀ ದ ಕಾಸಸ್ ಆಫ್ ದ ವಾರ್. ಈ ಯುದ್ಧದಲ್ಲಿ ಆದ ಪರಿಣಾಮಗಳನ್ನ ತಿಳಿದುಕೊಳ್ಳೋಣ. ಫಸ್ಟ್ ಒನ್, ಇಂಗ್ಲಿಷ್ ಟ್ರೈ ಟು ಕ್ಯಾಪ್ಚರ್ ಪಾಂಡಿಚೇರಿ ಫ್ರಮ್ ಫ್ರೆಂಚ್. ಡ್ಯೂಪ್ಲೆಕ್ಸ್, ಫ್ರೆಂಚ್ ಗವರ್ನರ್, ಇಂಟೆನ್ಷನ್ ಟ್ರೈ ಟು ಕ್ಯಾಪ್ಚರ್ ಮದ್ರಾಸ್. ಇಂಗ್ಲಿಷ್ ಜಾಯಿನ್ ದ ಹ್ಯಾಂಡ್ಸ್ ವಿತ್ ನವಾಬ್ ಅರ್ಕಾಟ್ Anwaruddin and send an army to recapture Madras, but Anwaruddin's army was defected. ಈ ಯುದ್ಧಕ್ಕೆ ಕಾರಣಗಳು ಏನಾಗಿತ್ತು ಅಂತ ಹೇಳಿದ್ರೆ, ಇಂಗ್ಲಿಷರು ಮತ್ತು ಫ್ರೆಂಚರ ನಡುವೆ ಯುದ್ಧಗಳು ನಡೆದವು. ಇಂಗ್ಲಿಷರು ಪಾಂಡಿಚೇರಿಯನ್ನ ವಶಪಡಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದರು. ಇದಕ್ಕೆ ಸೇಡು ತೀರಿಸಿಕೊಳ್ಳಲು ಫ್ರೆಂಚರ ಗವರ್ನರ್ ಡೂಪ್ಲೆ ಮದ್ರಾಸ್ ಅನ್ನ ತನ್ನ ವಶವನ್ನಾಗಿ ಮಾಡಿಕೊಂಡನು. ಸೆಕೆಂಡ್ ಪಾಯಿಂಟ್, ಇಂಗ್ಲಿಷರು ನವಾಬ್ ಅರ್ಕಾಟ್ ಅನ್ವರುದ್ದೀನ್ ಜೊತೆ ಕೈಜೋಡಿಸಿದರು. ಆಗ ಅನ್ವರುದ್ದೀನ್ ತನ್ನ ಸೇನೆಯನ್ನ ಕಳಿಸಿದನು ಮತ್ತೆ ಮದ್ರಾಸ್ ಅನ್ನ ಪುನಃ ಪಡೆಯಲು ಯುದ್ಧ ಮಾಡಿದನು. ಅಟ್ ದ ಸೇಮ್ ಟೈಮ್ ವಾರ್ ಬಿಟ್ವೀನ್ ವರ್ಲ್ಸ್ British and French stopped to Europe by a treaty. According to treaty, was stopped in India also. ನಂತರ ಅದೇ ಒಂದು ಸಮಯವನ್ನ ಕಾಯುತ್ತಿದ್ದಂತಹ ಇಂಗ್ಲಿಷರು ಮತ್ತು ಫ್ರೆಂಚರು ಯುರೋಪಿನಲ್ಲಿ
ಒಂದು ಒಪ್ಪಂದದ ನಡುವೆ ಒಪ್ಪಂದ ಮಾಡಿಕೊಂಡು ಇವರು ಯುದ್ಧವನ್ನ ಕೊನೆಗೊಳಿಸ್ತಾರೆ. ಅಂದ್ರೆ ಇಬ್ಬರ ನಡುವೆ ಒಂದು ಒಪ್ಪಂದ ಮಾಡಿಕೊಳ್ಳುತ್ತಾರೆ. ಈ ಒಪ್ಪಂದ ಭಾರತದಲ್ಲಿಯೂ ಸಹ ಬ್ರಿಟಿಷರಿಗೂ ಫ್ರೆಂಚರಿಗೂ ಅನ್ವಯಿಸುತ್ತದೆ. ನೆಕ್ಸ್ಟ್, ದ ರಿಸಲ್ಟ್ ಆಫ್ ಫಸ್ಟ್ ಕರ್ನಾಟಿಕ್ ವಾರ್ ವಾಸ್. ಫಸ್ಟ್ ಒನ್, ಇಂಗ್ಲಿಷ್ ಕ್ಯಾಪ್ಚರ್ ಮದ್ರಾಸ್. ಸೆಕೆಂಡ್ ಒನ್, ಫ್ರೆಂಚ್ ಬಿಕೇಮ್ ಸ್ಟ್ರಾಂಗ್ ಇನ್ ಆರ್ಕಾಟಿಕ್ ಅಂಡ್ ಡ್ಯೂಪ್ಲೆಕ್ಸ್ ಆಲ್ಸೋ ಗೇನ್ಡ್ ಗುಡ್ ನೇಮ್. ಪ್ರಿಸನರ್ಸ್ ಆಫ್ ವಾರ್ ಆನ್ ದ ಬೋತ್ ಸೈಡ್ಸ್ ವೇರ್ ರಿಲೀಸ್ಡ್. ಈ ಯುದ್ಧದಲ್ಲಿ ಆದಂತಹ ರಿಸಲ್ಟ್ ಆ ಪರಿಣಾಮಗಳು ಏನು ಅಂತ ಹೇಳಿದ್ರೆ, ಮದ್ರಾಸ್ ಮತ್ತೆ ಇಂಗ್ಲಿಷರ ವಶವಾಯಿತು. ಫ್ರೆಂಚರು ಅರ್ಕಾಟ್ನಲ್ಲಿ ತಮ್ಮ ಸ್ಥಾನವನ್ನ ವಶಪಡಿಸಿಕೊಳ್ಳಲು ಹಾಗೂ ಇದರಿಂದ ಡ್ಯೂಪ್ಲೆಯೂ ಸಹ ತನ್ನ ಒಂದು ಪ್ರತಿಷ್ಠೆ ಗೌರವವನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ ಅವಕಾಶ ಮಾಡಿಕೊಟ್ಟಿತು. ಈ ಯುದ್ಧದಲ್ಲಿ ಬಂದಿಯಾಗಿದ್ದಂತಹ ಕೈದಿಗಳನ್ನ ಬಿಡುಗಡೆ ಮಾಡಿದರು. ಅಂದ್ರೆ ಇಬ್ಬರ ಕಡೆ ಫ್ರೆಂಚರು ಮತ್ತು ಇಂಗ್ಲಿಷರ ಇಬ್ಬರು ಸೈನಿಕರು ಸಹ ಯುದ್ಧದಲ್ಲಿ ಕೈದಿಗಳಾಗಿ ಬಂದಿಯಾಗಿರುತ್ತಾರೆ. ಆ ಕೈದಿಗಳನ್ನ ಬಿಡುಗಡೆಯನ್ನ ಮಾಡಲಾಗುತ್ತದೆ.